ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ 15 ಡೇಸ್ ಕ್ರ್ಯಾಶ್ ಕೋರ್ಸ್ನಲ್ಲಿ 3ನೇ ದಿವಸ ವಿಡಿಯೋ ನೋಡ್ತಾ ಇದ್ದೀವಿ. ಫಾರ್ ದ PSI, ESI ಆ್ಯಂಡ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ಸ್. ಇದು ಬೇರೆ ಎಲ್ಲ ಎಕ್ಸಾಮಿನೇಷನ್ಸ್ಗೂ ಸಹ ಯೂಸ್ಫುಲ್ ಆಗುತ್ತೆ. PDO ಇರ್ಬೋದು, FDA, SDA ಇರ್ಬೋದು, ಹಾಗೂ KPSC ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಸಹ ಇದು ಯೂಸ್ಫುಲ್ ಆಗಿರುತ್ತೆ. ರಿವಿಷನ್ ಅಂತ ತಗೊಳ್ಳಿ. ಸೊ ನಿಮಗೆಲ್ಲ ಮೋಸ್ಟ್ ಆಫ್ ದ ಥಿಂಗ್ಸ್ ಗೊತ್ತಿರುತ್ತೆ, ಇದಕ್ಕೆ ಮುಂಚೆ ಓದಿರ್ತೀರ. ಇಟ್ ಈಸ್ ಜಸ್ಟ್ ಎ ರಿವಿಷನ್ ಫಾರ್ ದ ಎಕ್ಸಾಮಿನೇಷನ್, ಓಕೆನಾ? ಸೊ ಇವತ್ತಿನ ಸೆಷನಲ್ಲಿ ನಾವು ನೋಡ್ತಾ ಇರೋದು ಪಾಲಿಟಿ ಆ್ಯಂಡ್ ಗವರ್ನೆನ್ಸ್, ಓಕೆನಾ? ಸೊ ಇಂಡಿಯನ್ ಪಾಲಿಟಿ ಆ್ಯಂಡ್ ಗವರ್ನೆನ್ಸ್. ಸೊ ಅದೇ ರೀತಿ ಫ್ರೆಂಡ್ಸ್, ನೀವು ರಾಮ್ ಸಿವಿಲ್ಸ್ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದುವರೆಗೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಅದರ ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ಒಂದು ನಿರಂತರವಾದ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಅಂದಿದ ತಕ್ಷಣ ನಮಗೆ ಏನಪ್ಪ ಮೈಂಡಿಗೆ ಬರುತ್ತೆ ಅಂದರೆ ಅದರಲ್ಲಿ ಪ್ರಿಯಾಂಬಲ್ ಅಂತ ಇರುತ್ತೆ. ಅದರಲ್ಲಿ 12 ಶೆಡ್ಯೂಲ್ಸ್ ಇರುತ್ತೆ, 24 ಪಾರ್ಟ್ಸ್ ಇರುತ್ತೆ, ಓಕೆನಾ? ಸೊ ಇದ್ರ ಬಗ್ಗೆ ಎಲ್ಲ ನಮಗೆ ಕರೆಕ್ಟಾಗಿ ಕ್ಲಾರಿಟಿ ಇರಬೇಕು. ಆ 3 ಲಿಸ್ಟ್ಸ್ ಇದೆ 7 ಶೆಡ್ಯೂಲಲ್ಲಿ, ಯೂನಿಯನ್ ಲಿಸ್ಟು, ಸ್ಟೇಟ್ಸ್ ಲಿಸ್ಟು, ಕನ್ಕರೆಂಟ್ ಲಿಸ್ಟು. ಸೊ ಆ ಸಮವರ್ತಿ ಪಟ್ಟಿಲಿ ಏನಿದೆ, ಸ್ಟೇಟ್ ಲಿಸ್ಟಲ್ಲಿ ಏನಿದೆ, ಯೂನಿಯನ್ ಲಿಸ್ಟಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ಸೊ ಒಂದು ಪರ್ಟಿಕ್ಯುಲರ್ ಒಂದು 100 ಪೇಜಸ್ ಬುಕ್ಕಲ್ಲಿ ನೀವು ಇದೆಲ್ಲ ಒಂದು ಶಾರ್ಟಾಗಿ ಮೈಕ್ರೋ ನೋಟ್ಸು, ಶಾರ್ಟ್ ನೋಟ್ಸ್ ಅಂತ ಹೇಳ್ತಾರಲ್ಲ, ಸೊ ಅದೇ ರೀತಿ ನೀವು 100 ಪೇಜಸ್ ಬುಕ್ ತೊಗೊಂಡು ನೀವು ಕ್ಲೀನಾಗಿ ಬರೆದಿಟ್ಕೊಳ್ಳಿ. ಸೊ ಅದನ್ನು ಮಲ್ಟಿಪಲ್ ರಿವಿಷನ್ಸ್ ಕೊಡ್ತಾರೆ. ಪಾಲಿಟಿ ಯಾವಾಗಲೂ ನೀವು ರಿವಿಷನ್ ಮಾಡಲಿಲ್ಲ ಅಂದರೆ ಅದು ಖಂಡಿತವಾಗಿ ನೀವು ಎಷ್ಟೇ ಚೆನ್ನಾಗಿ ಓದಿದ್ರು ಎಕ್ಸಾಮ್ ಹಿಂದಿನ ದಿವಸ ಒಂದು ಅಥವಾ ಒಂದು 2-3 ಹಿಂದಿನ ದಿವಸ ಮುಂಚೆ ಖಂಡಿತವಾಗಿ ರಿವಿಷನ್ ಕೊಡಲೇಬೇಕು. ಸೊ ದಿಸ್ ವಿಡಿಯೋ ವಿಲ್ ಹೆಲ್ಪ್ ಯು ಇನ್ ದ ರಿವಿಷನ್ ಪರ್ಪಸಸ್. ಸೊ ಫಸ್ಟಲ್ಲಿ ನೋಡೋದು ನಾವು ಪ್ರಿಯಾಂಬಲ್. ಸೊ ಪ್ರಿಯಾಂಬಲ್ ಅಂದರೆ ಏನಪ್ಪ ಅಂತ, ಸೊ ಇದ್ರದ್ದು ಹಿನ್ನೆಲೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಬೇಸ್ಡ್ ಆನ್ ದ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಆಫ್ ದ ಜವಾಹರ್ಲಾಲ್ ನೆಹರು ಇನ್ ದ ಡಿಸೆಂಬರ್ 1946 ಅಂತ ಹೇಳ್ತಾರೆ. ಸೊ ಪ್ರಿಯಾಂಬಲ್ ಬಂದು ಅದಕ್ಕೆ ಆರಿಜಿನ್ ಏನಪ್ಪ ಅಂದರೆ ಅದ್ರ ಯಾವುದು ಬೇಸಿಸ್ ಮೇಲಿದೆ ಅಂದರೆ ಆಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಜವಾಹರ್ಲಾಲ್ ನೆಹರು ಅವರು ಒಂದು ಕ್ರಿಯೇಟ್ ಮಾಡಿದರು, ಒಂದು ಡ್ರಾಫ್ಟ್ ಮಾಡಿದರು. ಸೊ ಇದನ್ನು ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಯಾವಾಗ ಅಡಾಪ್ಟ್ ಮಾಡ್ಕೊಳ್ತು ಅಂದರೆ ಜನವರಿ 22, 1947ರಲ್ಲಿ ಅಡಾಪ್ಟ್ ಮಾಡ್ಕೋತು. ಹಾಗಂದರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಫುಲ್ ಎಲ್ಲನೂ ಅಡಾಪ್ಟ್ ಮಾಡ್ಕೊಂಡು ಆದಮೇಲೆ ಪ್ರಿಯಾಂಬಲ್ನ ಅಡಾಪ್ಟ್ ಮಾಡಿಕೊಂಡ್ರು, ಓಕೆನಾ? ಫಸ್ಟು ನಮ್ಮದು ರೆಸ್ಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಮಾಡಿಕೊಂಡ್ರು, ಅದೇ ರೀತಿ ಪ್ರಿಯಾಂಬಲ್ನ ಅದಕ್ಕೆ ನಂತರ ಅಡಾಪ್ಟ್ ಮಾಡಿಕೊಂಡ್ರು. ಸೊ ಪ್ರಿಯಾಂಬಲ್ ಬಂದು ಏನಿದೆ ಅದರಲ್ಲಿ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಸೊ ಇದರಲ್ಲಿ ಈಚ್ ವರ್ಡ್ ಇಂಪಾರ್ಟೆಂಟು, ಇದ್ರ ಬೇಸಿಸ್ ಮೇಲೇ ಸುಮಾರು 1000 ಕ್ವಶನ್ಸು ಬರ್ತಾ ಇರುತ್ತೆ. ನೋಡ್ಕೊಳ್ಳೋಣ. ವಿ ದ ಪೀಪಲ್ ಆಫ್ ಇಂಡಿಯಾ ಹ್ಯಾವಿಂಗ್ ಸಾಲೆಮ್ಲಿ ರಿಸಾಲ್ವ್ ಟು ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇನ್ ಟು ಎ ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್, ಓಕೆನಾ? ಇದು ಜ್ಞಾಪಕ ಇಟ್ಕೊಳ್ಳಿ, ಸಾವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆ್ಯಂಡ್ ಟು ಸೆಕ್ಯೂರ್ ಸೆಟ್ ಟು ಆಲ್ ಇಟ್ಸ್ ಸಿಟಿಸನ್ಸ್ ಜಸ್ಟಿಸ್ ಅಂದರೆ ಸೋಷಿಯಲ್ ಎಕನಾಮಿಕ್ ಪೊಲಿಟಿಕಲ್ SEP, ಓಕೆನಾ? ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಶಿಪ್, TEBFW, ಓಕೆನಾ? ಈಕ್ವಾಲಿಟಿ ಅಂದರೆ ಸ್ಟೇಟಸ್ ಆ್ಯಂಡ್ ಆಫ್ ಆಪರ್ಚುನಿಟಿ ಆ್ಯಂಡ್ ಟು ಪ್ರಮೋಟ್ ಅಮಾಂಗ್ ದೆಮ್ ಆಲ್ ಫ್ರೆಟರ್ನಿಟಿ, ಅಶ್ಯೂರಿಂಗ್ ದ ಡಿಗ್ನಿಟಿ ಆಫ್ ದ ಇಂಡಿವಿಜುವಲ್ ಆ್ಯಂಡ್ ದ ಯುನಿಟಿ ಆ್ಯಂಡ್ ದ ಇಂಟಿಗ್ರಿಟಿ ಆಫ್ ದ ನೇಷನ್. ಸೊ ಇನ್ ಅವರ್ ಕಾನ್ಸ್ಟಿಟ್ಯೂಯಂಟ್ ಅಸೆಂಬ್ಲಿ ಈ ಡೇಟು ಸಹ ತುಂಬ ಇಂಪಾರ್ಟೆಂಟು. ಇದನ್ನು ಅಡಾಪ್ಟ್ ಮಾಡಿದ್ದು ಯಾವಾಗ, ಅಡಾಪ್ಟ್ ಎನ್ಯಾಕ್ಟ್ ಆ್ಯಂಡ್ ಗಿವ್ ಅವರ್ ಸೆಲ್ಫ್ ದಿಸ್ ಕಾನ್ಸ್ಟಿಟ್ಯೂಷನ್. ಸೊ 26th day of November 1949 ಅವತ್ತು ಇದನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ. ಇದು ಫೋರ್ಸಿಗೆ ಬಂದಿದ್ದು ಯಾವಾಗಪ್ಪ ಅಂದರೆ ರಿಪಬ್ಲಿಕ್ ಡೇ ಇದೆಯಲ್ಲ, January 26, 1950ಲಿ ಇದು ಫೋರ್ಸಿಗೆ ಬಂತು, ಓಕೆನಾ? ಎನ್ಫೋರ್ಸ್ ಆಯಿತು. ಸೊ 1949 ಇದನ್ನು ಅಡಾಪ್ಟ್ ಮಾಡಿಕೊಂಡ್ರು, 1950 ಇದು ಫೋರ್ಸಿಗೆ ಬಂತು. ಸೊ ಸೋವರಿನ್ ಸೋಷಲಿಸ್ಟ್ ಸೆಕ್ಯುಲರ್ ಡೆಮಾಕ್ರೆಟಿಕ್ ರಿಪಬ್ಲಿಕ್, ಓಕೆನಾ? ಸೊ ಇದ್ರ ಬಗ್ಗೆ ಎಲ್ಲ ಈಚ್ ಆ್ಯಂಡ್ ಎವ್ರಿ ವರ್ಡ್ ಬಗ್ಗೆನೂ ನಿಮಗೆ ಮೀನಿಂಗ್ ಗೊತ್ತಿರಬೇಕು. ಸೊ ಅದೇ ರೀತಿ ಇದನ್ನು ಬಾಯ್ಪಾಠ, ಯು ಹ್ಯಾವ್ ಟು ಬೈ ಹರ್ಟ್ ದಿಸ್ ಪ್ರಿಯಾಂಬಲ್, ಓಕೆನಾ? ಸೊ ಯಾಕಂದರೆ ಇದನ್ನು ಎಲ್ಲೇ ಬೇಕಾದರೂ ನೀವು ಬರಿಬೋದು, ಮೇನ್ಸ್ ಆನ್ಸರ್ನಲ್ಲಿ ಅಥವಾ SA ನಲ್ಲಿ ನೀವು ಎಲ್ಲಿ ಬೇಕಾದರೂ ಇದರದ್ದು ಒಂದು 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 ಲೈನ್ ಬರೆದು ಅದಕ್ಕೆ ನೀವು ಈ ರೀತಿ ನಮಗೆ ಕಾನ್ಸ್ಟಿಟ್ಯೂಷನಲ್ಲೇ ಇದರಿಂದ ನಮಗೆ ಪವರ್ ಇದೆ, ಪ್ರಿಯಾಂಬಲಲ್ಲಿದೆ, ಓಕೆನಾ ಅಂತ ಹೇಳ್ಬೋದು. ಸೊ ಅದೇ ರೀತಿ ಯು ಹ್ಯಾವ್ ಟು ಮೆಮೊರೈಸ್ ಇಟ್ ಬೈ ಹಾರ್ಟ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಖಂಡಿತವಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಅಲ್ಲಿ ಏನಪ್ಪ ಅಂದರೆ ಇಸ್ ಇಟ್ ಅಮೆಂಡಬಲ್. ಸೊ ಇದರಿಂದ ಪ್ರಾಬಬಲ್ ಕ್ವಶನ್ಸ್ ಏನಪ್ಪ ಬರ್ಬೋದು, ಪ್ರಾಬಬಲ್ ಕ್ವಶನ್ಸು, ಈಸ್ ಪ್ರಿಯಾಂಬಲ್ ಅಮೆಂಡಬಲ್ ಅಂತ ಕೇಳ್ಬೋದು. ಸೊ ಎಸ್, ಇಟ್ ಈಸ್ ಅಮೆಂಡಬಲ್, ಅದನ್ನು ತಿದ್ದುಪಡಿ ಮಾಡ್ಬೋದು. ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮೂಲಕ ತಿದ್ದುಪಡಿ, ಸಾಂವಿಧಾನಿಕ ತಿದ್ದುಪಡಿ ಮಾತ್ರ ಮಾಡಬೇಕು, ಇದಕ್ಕೆ ಬೇರೆ ನಾರ್ಮಲ್ ಆದ ತಿದ್ದುಪಡಿ ಮಾಡಲಿಕ್ಕಾಗಲ್ಲ. ಸೊ ಇಟ್ ನೀಡ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಸೊ ಫಸ್ಟ್
ಟೈಮ್ ಇದನ್ನು 42nd ಅಮೆಂಡ್ಮೆಂಟ್ ಆಫ್ ದ 1976 ಕಾನ್ಸ್ಟಿಟ್ಯೂಷನಲ್ಲಿ ಇದಕ್ಕೆ ಮೂರು ವರ್ಡ್ನ ಆ್ಯಡ್ ಮಾಡ್ತಾರೆ. ಸೊ ಯಾವ್ದಪ್ಪ ಅಂದರೆ ಸೋಷಿಯಲಿಸ್ಟು, ಸೆಕ್ಯುಲರು ಮತ್ತು ಇಂಟಿಗ್ರಿಟಿ. ಸೊ ಈ ಮೂರು ವರ್ಡ್ಸ್ನ ಆ್ಯಡ್ ಮಾಡ್ತಾರೆ. ಸೊ SSI ಅಂತ ನ್ಯಾಪ್ಕ ಇಟ್ಕೊಳ್ಳಿ. ಓಕೆ, ಸೊ ಇದನ್ನು 42nd ಅಮೆಂಡ್ಮೆಂಟ್ ಆಫ್ 1976 ಮೂಲಕ ಇದನ್ನು ಮೂರು ವರ್ಡ್ಸ್ನ ಆ್ಯಡ್ ಮಾಡ್ತಾರೆ, ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ. ಸೊ ಇದೆಲ್ಲನೂ ಕ್ವಶನ್ ಕೇಳ್ಬೋದು ಅಂದಾಗೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಈಸ್ ಪ್ರಿಯಾಂಬಲ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಅದು ನಮ್ಮ ಸಂವಿಧಾನದ ಒಂದು ಭಾಗವ ಇಲ್ಲವ ಅನ್ನೋದು ಒಂದು ಕಾಂಟ್ರವರ್ಸಿ ಇತ್ತು. ಯಾಕಂದರೆ ಪ್ರಿಯಾಂಬಲ್ ಒಂದು ಇಂಟ್ರೊಡಕ್ಟರಿ ಚಾಪ್ಟರ್ ಥರ ಹೋಗುತ್ತೆ. ಸೊ ಪ್ರಿಯಾಂಬಲ್ ಯಾವ ದೇಶದ ಒಂದು ಸಂವಿಧಾನದಿಂದ ನಮಗೆ ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ ಅಂದರೆ, ಒಂದು US ಕಾನ್ಸ್ಟಿಟ್ಯೂಷನಿಂದ ಒಂದು ಇನ್ಸ್ಪಿರೇಷನ್ ತೊಗೊಂಡಿದ್ದೀನಿ. ಸೊ ಆಲ್ ಓವರ್ ದ ವರ್ಲ್ಡ್ ನಮ್ಮ USAದು ಒಂದು ಕಾನ್ಸ್ಟಿಟ್ಯೂಷನಲ್ಲೇ ಪ್ರಥಮ ಬಾರಿಗೆ ಒಂದು ಪ್ರಿಯಾಂಬಲ್ ಅಂತ ಒಂದು ಇನ್ಕ್ಲೂಡ್ ಮಾಡಿದರು. ಸೊ ಅವರ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್ ಫಾರ್ ಇನ್ಕ್ಲೂಡಿಂಗ್ ಪ್ರಿಯಾಂಬಲ್ ಈಸ್ ದ USA ಕಾನ್ಸ್ಟಿಟ್ಯೂಷನ್. ಸೊ ಅದೇ ರೀತಿ ಈಸ್ ಪ್ರಿಯಾಂಬಲ್ ಅ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ಕ್ವಶನ್ ಕೇಳ್ಬೋದು. ಅದಕ್ಕೆ ಎಸ್, ಖಂಡಿತವಾಗಲೂ ಇಟ್ ಈಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಅದಕ್ಕೆ ಒಂದು ಕಾಂಟ್ರವರ್ಸಿ ನಡೆದಿತ್ತು. ಯಾವಾಗಪ್ಪ ಅಂದರೆ ಬೇರುಬಾರಿ ಕೇಸ್, 1960 ಬೇರುಬಾರಿ ಕೇಸ್ ಅಂತ ಒಂದು ಕೇಸ್ ನಡೆಯಿತು. ಆ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್, ನಮ್ಮ ಉಚ್ಚ ನ್ಯಾಯಾಲಯ ಏನಂತ ಹೇಳಿತ್ತು ಅಂದರೆ, ಪ್ರಿಯಾಂಬಲ್ ಇದು ಇಟ್ ಈಸ್ ನಾಟ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್, ಅದು ನಮ್ಮ ಸಂವಿಧಾನದ ಒಂದು ಭಾಗವಲ್ಲ ಅಂತ ಯಾವಾಗ 1960 ಬೇರುಬಾರಿ ಕೇಸ್ನಲ್ಲಿ ಹೇಳಿತು. ಆದರೆ ಅದೇ ಸುಪ್ರೀಂ ಕೋರ್ಟು 1973 ನಡೆದ ಕೇಶವಾನಂದ ಭಾರತಿ ಕೇಸ್ನಲ್ಲಿ ನಮ್ಮ ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ನಮ್ಮ ಕಾನ್ಸ್ಟಿಟ್ಯೂಷನ್ ಅಂತ ಒಂದು ತೀರ್ಪನ್ನು ಕೊಟ್ಟಿತ್ತು. ಸೊ 1960 ಇಲ್ಲ, ಪಾರ್ಟ್ ಇಲ್ಲ ಅಂತ ಹೇಳ್ತು. ಅದೇ ರೀತಿ 1973 ಕೇಶವಾನಂದ ಭಾರತಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಗೇವ್ ದ ವರ್ಡಿಕ್ ದಟ್ ಪ್ರಿಯಾಂಬಲ್ ಇಸ್ ಎ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್. ಓಕೆನಾ? ಸೊ ಈಚ್ ಆ್ಯಂಡ್ ಎವ್ರಿ ಸ್ಲೈಡ್ನಲ್ಲಿ ನೀವು ಒಂದೊಂದು ಕ್ವಶನ್ ಫಾರ್ಮ್ ಆಗ್ಬಿಡುತ್ತೆ. ಸೊ ಆ ಥರ ನಾನು ಈ ಸ್ಲೈಡ್ಸ್ನ ಪ್ರಿಪೇರ್ ಮಾಡಿದ್ದೀನಿ. ಆ್ಯಂಡ್ ಇಟ್ ಕ್ಯಾನ್ ಬಿ ಅಮೆಂಡೆಡ್ ವಿಥೌಟ್ ಆಲ್ಟರಿಂಗ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಓಕೆನಾ? ಸೊ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ನಮ್ಮ ಕೇಶವಾನಂದಿ ಭಾರತಿ ಕೇಸ್ 1973. ಸೊ ಬೇಸಿಕ್ ಸ್ಟ್ರಕ್ಚರ್ ಅಂದರೆ ಈ ವಿಷಯಗಳನ್ನ, ಈ ನಮ್ಮ ಸಂವಿಧಾನದಲ್ಲಿ ಯಾವುದೇ ರೀತಿಯ ಮಾರ್ಪಾಟುಗಳನ್ನು ನಾವು ಮಾಡೋದಕ್ಕಾಗೋದಿಲ್ಲ. ಓಕೆನಾ? ಸೊ ಅದು ಬಂದು ನಮ್ಮ ಬೇಸಿಕ್ ಸ್ಟ್ರಕ್ಚರು, ಫೌಂಡೇಶನ್ ಥರ. ಸೊ ಅದನ್ನು ನಾವು ಯಾವುದೇ ರೀತಿ ಆಲ್ಟ್ರೇಷನ್ ಮಾಡೋ ಹಾಗಿಲ್ಲ. ಓಕೆನಾ? ಸೊ ಅದೇ ರೀತಿ ಪ್ರಿಯಾಂಬಲ್ ಈಸ್ ಎ ಪಾರ್ಟ್ ಆಫ್ ಬೇಸಿಕ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಸೊ ಅದನ್ನು ಏನು ಹೇಳ್ತಾರೆ ಅಂದರೆ, ಇಟ್ ಕ್ಯಾನ್ ಬಿ ಅಮೆಂಡೆಡ್. ಹೌದು, ಇದನ್ನು ತಿದ್ದುಪಡಿ ಮಾಡ್ಬೋದು. ಹೇಗೆ ಅಂದರೆ, ನಮ್ಮ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್ಗೆ ಅಫೆಕ್ಟ್ ಆಗ್ಬೋದು, ಅದು ಏನೂ ತಿದ್ದುಪಡಿ ಆಗ್ಬೋದು. ಅದೇ ರೀತಿ ಪ್ರಿಯಾಂಬಲ್ ಡಸ್ ನಾಟ್ ಪ್ರೊವೈಡ್ ಎನಿ ಲೀಗಲ್ ಫ್ರೇಮ್ವರ್ಕ್ ಫಾರ್ ದ ಕಾನ್ಸ್ಟಿಟ್ಯೂಷನಲ್ ಲಾ. ಸೊ ಇದು ಬಂದು ಯಾವುದೇ ಒಂದು ಎನ್ಫೋರ್ಸ್ಮೆಂಟ್ ಪವರ್ ಇರಲ್ಲ. ಓಕೆನಾ? ನಾನು ಪ್ರಿಯಾಂಬಲಲ್ಲಿ ಈಕ್ವಲಿಟಿ ಅಂತ ಕೊಟ್ಟಿದ್ದೀರಾ, ನನಗೆ ಈಕ್ವಲಿಟಿ ಸಿಗ್ತಿಲ್ಲ ಅಂತ ನಾವು ಕೋರ್ಟಲ್ಲಿ ಕೇಸ್ ಹಾಕ್ಲಿಕ್ಕಾಗಲ್ಲ. ಸೊ ಇಟ್ ಡಸ್ ನಾಟ್ ಪ್ರೊವೈಡ್ ಎನಿ ಲೀಗಲ್ ಫ್ರೇಮ್ವರ್ಕ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಲಾ. ಓಕೆನಾ? ಸೊ ನ್ಯಾಪ್ಕ ಇಟ್ಕೊಳ್ಳಿ, ಪ್ರಿಯಾಂಬಲ್ ಇಸ್ ನಾಟ್ ಎನ್ಫೋರ್ಸಬಲ್. ಸೊ ನಾನು ಹೇಳಿದ್ನಲ್ಲ, ಸೊ ನಾವು ಅದನ್ನು ನಮಗೆ ಉಲ್ಲಂಘನೆ ಆಗಿದೆ ಅಂತ ನಾವು ಅದಕ್ಕೆ ಕೋರ್ಟಲ್ಲಿ ಕೇಸ್ ಮಾಡಲಿಕ್ಕಾಗಲ್ಲ. ಸೊ ಅದೇ ರೀತಿ ಇಟ್ ಈಸ್ ನಾಟ್ ಜಸ್ಟಿಸೇಬಲ್ ಇನ್ ಅ ಕೋರ್ಟ್ ಆಫ್ ಲಾ. ಇಟ್ ಮೀನ್ಸ್ ದಟ್ ದ ಕೋರ್ಟ್ಸ್ ಕೆನಾಟ್ ಪಾಸ್ ಆರ್ಡರ್ಸ್ ಅಗೇನ್ಸ್ಟ್ ದ ಗೌರ್ಮೆಂಟ್ ಆಫ್ ಇಂಡಿಯಾ ಟು ಇಂಪ್ಲಿಮೆಂಟ್ ದ ಐಡಿಯಾಸ್ ಇನ್ ದ ಪ್ರಿಯಾಂಬಲ್. ಸೊ ಇವಾಗ ನಮಗೆ ಗೌರ್ಮೆಂಟು ಈಕ್ವಾಲಿಟಿ ಅಂತ ಹೇಳಿದ್ದಾರೆ, ಆದರೆ ಗೌರ್ಮೆಂಟ್ ನಾವು ಈಕ್ವಾಲಿಟಿ ಆಪರ್ಚುನಿಟಿ ಕೊಡ್ತಿಲ್ಲ ಅಂತ ನಾವು ಕೇಸ್ ಹಾಕ್ಲಿಕ್ಕಾಗಲ್ಲ. ಅದೇ ರೀತಿ ಸುಪ್ರೀಂ ಕೋರ್ಟು ಬೇರೆ ಸರ್ಕಾರಕ್ಕೆ, ಯೂನಿಯನ್ ಗೌರ್ಮೆಂಟ್ಗಾಗಲಿ ಹಾಗೆ ಸ್ಟೇಟ್ ಗೌರ್ಮೆಂಟ್ಗಾಗಲಿ ಅದು ಡೈರೆಕ್ಷನ್ಸ್ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ, ಫಂಡಮೆಂಟಲ್ ರೈಟ್ಸ್. ನಾನು ಬರೀ ಕೇವಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ನಮಗೆ ಫುಲ್ ಡೆಪ್ತ್ ಹೋದರೆ ತುಂಬ ದೊಡ್ಡ ವೀಡಿಯೋ ಆಗುತ್ತೆ. ಸೊ ಫಂಡಮೆಂಟಲ್ ರೈಟ್ಸ್ ಅನ್ನೋದು ಬಂದು ಪಾರ್ಟ್ರಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಓಕೆನಾ? ಸೊ ಇದರಲ್ಲಿ ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ದ ಫಾಲೋಯಿಂಗ್ 6 ಗ್ರೂಪ್ಸ್. ಸೊ 6 ಭಾಗಗಳಾಗಿ ವಿಂಗಡಣೆ ಮಾಡ್ಬೋದು. ಯಾವುದಪ್ಪ ಅಂದರೆ, ರೈಟ್ ಟು ಈಕ್ವಾಲಿಟಿ, ಆರ್ಟಿಕಲ್ 14-18 ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಫ್ರೀಡಮ್ ಅನ್ನೋದು ಆರ್ಟಿಕಲ್ 19-22. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್ ಬಂದದ್ದು ಆರ್ಟಿಕಲ್ 23-24 ಇನ್ಕ್ಲೂಡ್ ಆಗುತ್ತೆ. ಅದೇ ರೀತಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಬಂದು ಆರ್ಟಿಕಲ್ 25-28. ಕಲ್ಚರಲ್ ಆ್ಯಂಡ್ ಎಜುಕೇಷನಲ್ ರೈಟ್ಸ್ ಬಂದು ಆರ್ಟಿಕಲ್ 29-30. ಆ್ಯಂಡ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಯಾವುದಪ್ಪ ಅಂದರೆ, ನಮ್ಮ ರಿಟ್ಸು, ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಇಂಜೆಕ್ಷನ್ನು, ಸರ್ಟಿಯರರಿ, ಕೋ ವಾರಂಟಿ ಎಲ್ಲ ಆರ್ಟಿಕಲ್ 32 ಅಡಿಲಿ ಬರುತ್ತೆ. ಓಕೆನಾ? ಸೊ ಇದಿಷ್ಟು ಇಂಪಾರ್ಟೆಂಟು, ಬೈ ಹರ್ಟ್ ಮಾಡ್ಕೋಬೇಕು ನೀವು, ಯಾವುದೇ ಕಾರಣಕ್ಕೂ ಮರಿಬಾರ್ದು. ಓಕೆನಾ? ಸೊ ನೆಕ್ಸ್ಟ್ ಸ್ಲೈಡಲ್ಲಿ
ಕಾನ್ಸ್ಟಿಟ್ಯೂಷನಲ್ಲಿ ನೋಡಿದ್ರೆ ರೈಟ್ ಟು ಪ್ರಾಪರ್ಟಿ ವಾಸ್ ಆಲ್ಸೋ ಎ ಫಂಡಮೆಂಟಲ್ ರೈಟ್ ಬಿಫೋರ್ 1978. ಸೊ ಜ್ಞಾಪಕ ಇಟ್ಕೊಳ್ಳಿ, ರೈಟ್ ಟು ಪ್ರಾಪರ್ಟಿ ಒಂದು ಫಂಡಮೆಂಟಲ್ ರೈಟಾ ಇಲ್ವಾ ಅಂತ ಒಂದು ಕ್ವಶನ್ ಕೇಳ್ಬೋದು. ಬಟ್ ರೈಟ್ ಟು ಪ್ರಾಪರ್ಟಿ ಇಸ್ ನಾಟ್ ಎ ಫಂಡಮೆಂಟಲ್ ರೈಟ್, ಇಟ್ ಈಸ್ ಓನ್ಲಿ ಎ ಲೀಗಲ್ ಕಾಯ್ದೆ, ಐ ಮೀನ್ ಲೀಗಲ್ ಆ್ಯಕ್ಟ್. ಓಕೆನಾ, ಸೊ ಇಟ್ ಈಸ್ ಎ ಲೀಗಲ್ ರೈಟ್. ಓಕೆನಾ, ಇಟ್ ಈಸ್ ನಾಟ್ ಎ ಫಂಡಮೆಂಟಲ್ ರೈಟ್. ಸೊ ಇನ್ ಬಿಫೋರ್ 1978 ಇಟ್ ವಾಸ್ ಎ ಫಂಡಮೆಂಟಲ್ ರೈಟ್. ದ ಕಾನ್ಸ್ಟಿಟ್ಯೂಷನ್ ಆಫ್ ದ 44th ಅಮೆಂಡ್ಮೆಂಟ್ ಆ್ಯಕ್ಟ್ ಆಫ್ ದ 1978 ಟುಕ್ ಅವೇ ದ ರೈಟ್ ಟು ಪ್ರಾಪರ್ಟಿ ಅಂಡರ್ ಆರ್ಟಿಕಲ್ 31A ಆಸ್ ಎ ಫಂಡಮೆಂಟಲ್ ರೈಟ್ ಆ್ಯಂಡ್ ಇಟ್ ವಾಸ್ ಮೇಡ್ ಆಸ್ ಎ ಲೀಗಲ್ ರೈಟ್ ಅಂಡರ್ ದ ಆರ್ಟಿಕಲ್ 300A. ಸೊ ಫಂಡಮೆಂಟಲ್ ರೈಟು ನಮಗೆ ಪ್ರಾಪರ್ಟಿ ಇರೋದಕ್ಕೆ ನಾವು ಆಸ್ತಿ ಹಕ್ಕು ನಮಗೆ ಫಂಡಮೆಂಟಲ್ ಆಗಿಲ್ಲ. ಓಕೆನಾ, ಸೊ ಅದೇ ಆದರೆ ಅದೊಂದು ಲೀಗಲ್ ರೈಟ್ ಅಷ್ಟೇ. ಸೊ ಅಂದರೆ ನಾವು ಎಷ್ಟು ಬೇಕಾದರೂ ಆಸ್ತಿ ಇಟ್ಕೋಬೋದು ಅಂತ ಒಂದು ಫಂಡಮೆಂಟಲ್ ರೈಟ್, ನಮಗೆ ಯಾವುದೇ ಒಂದು ಲಿಮಿಟ್ ಇಲ್ಲ ಅಂತ ಒಂದು ಇತ್ತು ಫಂಡಮೆಂಟಲ್ ರೈಟ್. ಓಕೆನಾ, ಸೊ ಯಾರು ನಮ್ಮಿಂದ ಅದನ್ನು ಕಸಿದುಕೊಳ್ಳುವುದಕ್ಕೆ ಆಗೋದಿಲ್ಲ ಅನ್ನೋದು ಫಂಡಮೆಂಟಲ್ ರೈಟ್ಸ್ ಅಂತ ಆದರೆ ಬಂದ್ಬಿಡುತ್ತೆ. ಸೊ ಇವಾಗ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ ಆಗುತ್ತೆ, ಡ್ಯಾಮ್ಸ್ ಆಗುತ್ತೆ, ಬ್ರಿಡ್ಜಸ್ ಆಗುತ್ತೆ, ರೋಡ್ಸ್ ಆಗುತ್ತೆ, ಎಲೆಕ್ಟ್ರಿಕ್ ಥರ್ಮಲ್ ಪ್ರಾಡಕ್ಟ್ ಆಗುತ್ತೆ. ಸೊ ಈ ರೀತಿ ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಬಿಟ್ರೆ ನಮಗೆ ಆ ರೀತಿ ಒಂದು ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಮಾಡುವಾಗ ಆ ಲ್ಯಾಂಡ್ನ ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ. ಓಕೆನಾ, ಸೊ ಈಗ ಭೂದಾನ, ಗ್ರಾಮದಾನ ಆ ಥರ ಎಲ್ಲ ನೀವು ಕೇಳಿರ್ಬೋದು. ಸೊ ಇದೆಲ್ಲ ಬಂದು ಫಂಡಮೆಂಟಲ್ ರೈಟ್ಸ್ ಅಂತ ಇದ್ದಿದ್ರೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದನ್ನು ಲೀಗಲ್ ರೈಟ್ ಅಂತ ಚೇಂಜ್ ಮಾಡಿದ ಮೇಲೇ ಈ ರೀತಿಯೆಲ್ಲ ನಮಗೆ ಈ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗೆ ಲ್ಯಾಂಡ್ ಟ್ರಾನ್ಸ್ಫರ್ ಮಾಡೋದು, ಲ್ಯಾಂಡ್ ಅಕ್ವಿಸಿಷನ್ ಮಾಡ್ಕೊಳ್ಳೋದು, ಸೊ SEZ ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡೋದು ಇದೆಲ್ಲ ಅನುಕೂಲ ಆಗ್ತದೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗ್ಯಾರಂಟಿ 6 ಫಂಡಮೆಂಟಲ್ ಫ್ರೀಡಮ್ಸ್ ಟು ದ ಸಿಟಿಸನ್ಸ್ ಆಫ್ ಇಂಡಿಯಾ ಆ್ಯಂಡ್ ದೀಸ್ ಫ್ರೀಡಮ್ಸ್ ಇನ್ಕ್ಲೂಡ್ ಯಾವುದಪ್ಪ ಅಂದರೆ ಆರ್ಟಿಕಲ್ 19A ಅಂದರೆ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಅಂತಾರೆ. ಸೊ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಆರ್ಟಿಕಲ್ 19B ಏನು ಬರುತ್ತೆ ಅಂದರೆ ಫ್ರೀಡಮ್ ಆಫ್ ಅಸೆಂಬ್ಲಿ, ಅದೇ ರೀತಿ ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ ಆರ್ಟಿಕಲ್ 19C, ಅದೇ ರೀತಿ 19B D ಏನಪ್ಪ ಹೇಳುತ್ತೆ ಅಂದರೆ ಫ್ರೀಡಮ್ ಆಫ್ ಮೂವ್ಮೆಂಟ್ಸ್, ಅದೇ ರೀತಿ ಫ್ರೀಡಮ್ ಟು ರಿಸೈಡ್ ಆ್ಯಂಡ್ ಸೆಟಲ್ ಅಂತ ಹೇಳ್ತಾರೆ. ಕೊನೆಯದಾಗಿ ಫ್ರೀಡಮ್ ಆಫ್ ಪ್ರೊಫೆಷನ್, ಆಕ್ಯುಪೇಷನ್, ಟ್ರೇಡ್ ಆರ್ ಬಿಸ್ನೆಸ್. ಸೊ ಇದಿಷ್ಟು 6 ಬೇಸಿಕ್ ಫ್ರೀಡಮ್, 6 ಫಂಡಮೆಂಟಲ್ ಫ್ರೀಡಮ್ಸ್ ಆಫ್ ದ ಸಿಟಿಜನ್ಸ್ ಅಂಡರ್ ಆರ್ಟಿಕಲ್ 19. ಓಕೆನಾ, ಸೊ ಇದನ್ನು ಜ್ಞಾಪಕ ಇಟ್ಕೊಡಿ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಅಂದರೆ ಕೆಲವು ಡೀಟೇಲ್ಸ್ ಬಗ್ಗೆ ನೋಡೋಣ. ನೆಕ್ಸ್ಟ್ 19 ಆಯಿತು, 21A ಏನಪ್ಪ ಇದೆ ಅಂತ ಚೇಂಜ್ ಅನ್ಸಿದ್ರೆ 86th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ 86th ಅಮೆಂಡ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನ್ ಅಮೆಂಡ್ ಮಾಡ್ತು ಅಂದರೆ ಇನ್ಸರ್ಟೆಡ್ ಅ ನ್ಯೂ ಆರ್ಟಿಕಲ್, ಯಾವುದು, 21A. ಸೊ ಯಾವ ವರ್ಷ? ರೈಟ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್, ಕಡ್ಡಾಯ ಶಿಕ್ಷಣ ಹಕ್ಕು ಕಾಯ್ದೆ 2009 ಫಾರ್ ದ ಚಿಲ್ಡ್ರನ್ ಬಿಟ್ವೀನ್ ಮಕ್ಕಳು 6 ವರ್ಷದಿಂದ 14 ವರ್ಷವರೆಗಿನ ಮಕ್ಕಳಿಗೆ ಕಡ್ಡಾಯವಾದ ಶಿಕ್ಷಣ ಒದಗಿಸುವುದು ನಮ್ಮ ಸರ್ಕಾರದ ಒಂದು ಕರ್ತವ್ಯ ಅನ್ನೋಂಥ ಒಂದು ಆ್ಯಕ್ಟ್ನ ಇದು 86th 86th ತಿದ್ದುಪಡಿಯಿಂದ ನಮ್ಮ ಸಂವಿಧಾನ ಒಳಗೆ ತರಲಾಯಿತು ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005. ಸೊ ಇಟ್ ಈಸ್ ಮ್ಯಾಂಡೇಟ್ಸ್ ದ ಟೈಮ್ಲಿ ರೆಸ್ಪಾನ್ಸ್ ಟು ಸಿಟಿಸನ್ಸ್ ರಿಕ್ವೆಸ್ಟ್ ಫಾರ್ ದ ಗೌರ್ಮೆಂಟ್ ಇನ್ಫಾರ್ಮೇಷನ್. ಸೊ ನಮ್ಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ಬೇಕಪ್ಪ ಸರ್ಕಾರದಿಂದ, ಸೊ ಏನು ನಡೀತಾ ಇದೆ, ಇವಾಗ KPSC ಅಪ್ಲಿಕೇಶನ್ ಹಾಕಿರ್ತೀವಿ, ಎಕ್ಸಾಮ್ ನಡೆದು 1 ವರ್ಷ ಆಗಿದೆ ಮೇನ್ಸ್, ಇನ್ನೂ ರಿಸಲ್ಟ್ ಬಂದಿಲ್ಲ. ಸೊ ಏನು ಮಾಡೋದು, ಇವಾಗ ಸಾಕಷ್ಟು RTA ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ, ಏನು ಅದಕ್ಕೆ ನಾವು ಎಷ್ಟೊಂದು ಸರಿ ನಮಗೆ ಆನ್ಸರ್ ಶೀಟ್ ಕೊಡಿ ಅಂತಾನೆಲ್ಲ ಅಪ್ಲಿಕೇಶನ್ ಹಾಕಿದ್ದೀವಿ, ಆನ್ಸರ್ ಶೀಟ್ ಕೊಟ್ಟಿಲ್ಲ. UPSC ಅವರು ಅಂತ ಆನ್ಸರ್ ಶೀಟ್ ಕೊಡಲ್ಲ, ಸೊ KPSC ಅವರು ಸಹ ಆನ್ಸರ್ ಶೀಟ್ ಕೊಡಲ್ಲ. ಸೊ ಈ ರೀತಿ RTA ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ನಾವು ರೈಟ್ ಇನ್ಫಾರ್ಮೇಷನ್ ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಒಂದು ಅಪ್ಲಿಕೇಶನ್ ಇನ್ಫಾರ್ಮೇಷನ್ ನಮಗೆ ಬೇಕು ಅಂದರೆ ಅಲ್ಲಿ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂತ ಇರ್ತಾರೆ. ಸೊ ಅವ್ರು ನಮಗೆ ಇನ್ಫಾರ್ಮೇಷನ್ನ ಕೊಡಬೇಕು, ಇಷ್ಟು ದಿವಸದೊಳಗಡೆ ಕೊಡಬೇಕು ಅನ್ನೋದೆಲ್ಲ ರೂಲ್ಸ್ ಇದೆ. ಸೊ ದಟ್ ಈಸ್ ಬಿಕಾಸ್ ಆಫ್ ದ RTI ಆ್ಯಕ್ಟ್ 2005. ಸೊ ದಿಸ್ ರಿಪ್ಲೇಸಸ್ ದ ಫ್ರೀಡಮ್ ಆಫ್ ದ ಇನ್ಫಾರ್ಮೇಷನ್ ಆ್ಯಕ್ಟ್ ಆಫ್ 2002. ಇಟ್ ಕವರ್ಸ್ ದ ಹೋಲ್ ಆಫ್ ಇಂಡಿಯಾ ಎಕ್ಸೆಪ್ಟ್ ದ ಜಮ್ಮು ಕಾಶ್ಮೀರ್. ಸೊ ಜಮ್ಮು ಕಾಶ್ಮೀರ್ಗೆ ನಮ್ಮ RTI ಆ್ಯಕ್ಟ್ ಆಫ್ 2005 ಅಪ್ಲಿಕೇಶನ್ ಆಗಲ್ಲ. ಸೊ ಅದೇ ರೀತಿ ಖಾಸಗಿ ಆರ್ಗನೈಸೇಷನ್ಗಳು, ಸೊ ಖಾಸಗಿ ಸಂಸ್ಥೆಗಳು ಈ RTIನ ಒಂದು ಮಾಹಿತಿ ರಕ್ಷಣೆ ಹಕ್ಕು ಕಾಯ್ದೆ ಒಳಗಡೆ ಅವರು ಬರೋದಿಲ್ಲ. ಸೊ ಖಾಸಗಿ ಸಂಸ್ಥೆಗಳು ಬರೋದಿಲ್ಲ, ನಮ್ಮ ಪಬ್ಲಿಕ್ ಆರ್ಗನೈಸೇಷನ್ಸು ಮತ್ತು ಗೌರ್ಮೆಂಟ್ ಆರ್ಗನೈಸೇಷನ್ಸ್ ಎಲ್ಲನೂ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡೀಲಿ ಬರ್ತಾರೆ. ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ಫಾರ್ಮೇಷನ್ ಎಕ್ಸೆಂಪ್ಟೆಡ್. ಸೊ ಇನ್ಫಾರ್ಮೇಷನ್ ಯಾವ್ದ್ಯಾವ್ದು ಸಿಗುತ್ತೆ ಅನ್ನೋದು ಒಂದು ಸೈಡ್ ಇರಲಿ, ಯಾವ್ದ್ಯಾವ್ದು ಇನ್ಫಾರ್ಮೇಷನ್ ಕೊಡಲ್ಲ ನಾವು RTI ಅಪ್ಲಿಕೇಶನ್ ಹಾಕಿದ್ರೂ ಅನ್ನೋದ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ನ್ಯಾಷನಲ್ ಸೆಕ್ಯೂರಿಟಿ ಆರ್ ಸಾವರಿಂಟಿ. ಸೊ
ನಮ್ಮ ದೇಶದ ಒಂದು ಸೆಕ್ಯೂರಿಟಿ ಅಥವಾ ಸಾವರಿನಿಟಿಗೆ ಧಕ್ಕೆ ಬರುವಂಥ ಯಾವುದೇ, ಇವಾಗ ನಾವು ಎಲ್ ಒ ಸಿಲಿ ಏನು ನಡೀತಾ ಇದೆ, ಎಲ್ ಒ ಸಿ ಲೈನ್ ಆಫ್ ಕಂಟ್ರೋಲಲ್ಲಿ ಏನು ನಡೀತಾ ಇದೆ, ಸೊ ಯಾರಿದ್ದಾರೆ ಅಲ್ಲಿ, ಏನು ನಡೀತಾ ಇದೆ ಪ್ರೊಸೀಜರ್ ಅಂತ ಕೇಳಿದ್ರೆ ನಮಗೆ ಅದು ಇನ್ಫಾರ್ಮೇಷನ್ ಕೊಡಲ್ಲ. ಸೊ ಬಿಕಾಸ್ ಇಟ್ ಅಫೆಕ್ಟ್ಸ್ ದ ಸೆಕ್ಯೂರಿಟಿ ಆ್ಯಂಡ್ ಸಾವರಿನಿಟಿ ಆಫ್ ದ ಕಂಟ್ರಿ. ಅದೇ ರೀತಿ ನಮ್ಮ ದೇಶದ ಒಂದು ಇಕನಾಮಿಕ್ ಇಂಟ್ರೆಸ್ಟ್, ಸೊ ನೀವು ಆರ್ ಬಿ ಐ ಟ್ರಾನ್ಸಾಕ್ಷನ್ಸ್ ಹೆಂಗೆ ನಡೀತಾ ಇದೆ, ಸಿ ಐ ಡಿ ಹೇಗೆ ನಡೀತಾ ಇದೆ ಅಂತೆಲ್ಲ ಕ್ವೆಶನ್ ಕೇಳಿದ್ರೆ ಅದು ಖಂಡಿತವಾಗಿ ಇನ್ಫಾರ್ಮೇಷನ್ ಕೊಡಲ್ಲ. ಅದೇ ರೀತಿ ರಿಲೇಷನ್ಸ್ ವಿತ್ ದ ಫಾರಿನ್ ಸ್ಟೇಟ್ಸ್, ಫಾರಿನ್ ಕಂಟ್ರೀಸ್ ಜೊತೆ ನಮ್ಮ ರಿಲೇಷನ್ಸ್ ಹೇಗಿದೆ, ಬೈಲ್ಯಾಟ್ರಲ್ ರಿಲೇಷನ್ಸ್ ಹೇಗಿದೆ, ಅದ್ರ ಡಿಸಿಷನ್ ಯಾರು ತಗೋತಾರೆ ಅಂತೆಲ್ಲ ಕೇಳಿದ್ರೆ ಅದು ಇನ್ಫಾರ್ಮೇಷನ್ ಸಹ ಅವರು ಶೇರ್ ಮಾಡಲ್ಲ. ಲಾ ಎನ್ಫೋರ್ಸ್ಮೆಂಟ್ ಆ್ಯಂಡ್ ಜುಡಿಷಿಯಲ್ ಪ್ರೊಸೀಜರ್ಸ್, ಫಾರ್ ಎಕ್ಸಾಂಪಲ್ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಹೇಗೆ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಯಾರು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಹೇಗೆ ಅದು ಸಿಸ್ಟಮ್ ಇದೆ, ನಮ್ಮ ಜುಡಿಷಿಯಲಿ ಅಪಾಯಿಂಟ್ಮೆಂಟ್ ಸಿಸ್ಟಮ್ ಹೇಗಿದೆ, ಅದನ್ನೆಲ್ಲ ನಾವು ಆರ್ ಟಿ ಐ ಇನ್ಫಾರ್ಮೇಷನ್ ಮೂಲಕ ತಿಳ್ಕೊಳ್ಳೋಕ್ಕಾಗಲ್ಲ. ಅದೇ ರೀತಿ ಕ್ಯಾಬಿನೆಟ್ ಆ್ಯಂಡ್ ಅದರ್ ಡಿಸಿಷನ್ಸ್ ಖಂಡಿತವಾಗೂ ಫೈಲ್ ನೋಟ್ಸಲ್ಲಿ ಅವರು ಕೊಡುವುದೇ ಇಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಟ್ರೇಡ್ ಸೀಕ್ರೆಟ್ಸ್ ಆ್ಯಂಡ್ ಕಮರ್ಷಿಯಲ್ ಕಾನ್ಫಿಡೆನ್ಷಿಯಾಲಿಟಿ ಸಹ ಶೇರ್ ಮಾಡಲ್ಲ. ಇಂಡಿವಿಜುವಲ್ ಸೇಫ್ಟಿಗೆ ಹಾಗೂ ಪರ್ಸನಲ್ ಪ್ರೈವೇಸಿಗೆ ಅಫೆಕ್ಟ್ ಆಗುವಂಥ ಯಾವುದೇ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ನಡೀಲಿ ಇನ್ಫಾರ್ಮೇಷನ್ನ ಶೇರ್ ಮಾಡೋ ಹಾಗೆ ಇಲ್ಲ. ಸೊ ನೆಕ್ಸ್ಟ್ ಸ್ಲೈಡ್ ಏನಪ್ಪ ಅಂದರೆ ದ ಕಾನ್ಸ್ಟಿಟ್ಯೂಷನ್ 123rd ಅಮೆಂಡ್ಮೆಂಟ್ ಬಿಲ್ ಆಫ್ ದ ಇಯರ್ 2017. ಸೊ ಇದೇನಪ್ಪ ಬಿಲ್ ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ 1993 ಒಂದು ಇನ್ಸ್ಟಿಟ್ಯೂಟ್ ಮಾಡಿದ್ರು, ಒಂದು ಸ್ಟಾರ್ಟ್ ಮಾಡಿದರು, ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಯಾವುದಕ್ಕೆ ಅಂದರೆ ಇಟ್ ಈಸ್ ಈಕ್ವಲ್ ಟು ದ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕ್ಲಾಸ್ ಆ್ಯಂಡ್ ನ್ಯಾಷನಲ್ ಕಮಿಷನ್ ಫಾರ್ ದ ಶೆಡ್ಯೂಲ್ ಟ್ರೈಬ್ಸ್. ಸೊ 330A, 330B NCSC ಇದೆ, NCST ಇದೆ, ಓಕೆನಾ. ಸೊ ಅದೇ ರೀತಿ ನ್ಯಾಷನಲ್ ಕಮಿಷನ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಒಂದು 1993 ಸ್ಟಾರ್ಟ್ ಮಾಡಿದರು. ಸೊ ಸೊ ಇವಾಗ ಏನಪ್ಪ ಒಂದು ಹೊಸದಾಗಿ ಇನ್ಸರ್ಟ್ ಮಾಡ್ತಾ ಇದ್ದಾರೆ ಆರ್ಟಿಕಲ್ ಯಾವುದಪ್ಪ ಅಂದರೆ 338B ಇದರಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದಾರೆ. ಏನಕ್ಕೆ ಅಂದರೆ ದ ಕಾನ್ಸ್ಟಿಟ್ಯೂಷನ್ ಆಫ್ ದ ಕಮಿಷನ್ ಅಂಡರ್ ಆರ್ಟಿಕಲ್ 338B ಫಾರ್ ಸೋಷಿಯಲಿ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್, ಓಕೆನಾ. ಸೊ ನಮ್ಮ ಸೋಷಿಯಲಿ ಹಾಗೂ ಎಜುಕೇಷನಲಿ ಬ್ಯಾಕ್ವರ್ಡ್ ಕ್ಲಾಸಸ್ಗೋಸ್ಕರ ಈ ಆರ್ಟಿಕಲ್ ಮೂಲಕ ಒಂದು ಕಮಿಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇನ್ಸರ್ಷನ್ ಆಫ್ ದ ನ್ಯೂ ಕ್ಲಾಸ್ 26C ಅಂಡರ್ ದ ಆರ್ಟಿಕಲ್ 366 ಟು ರೀಫೈನ್ ದ ಸೋಷಿಯಲಿ ಆ್ಯಂಡ್ ದ ಎಜುಕೇಷ್ನಲಿ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ವಿದ್ಯೆಯಲ್ಲಿ ಹಾಗೂ ನಮ್ಮ ಸೊಸೈಟಿಯಲ್ಲಿ ಬ್ಯಾಕ್ವರ್ಡ್ ಆಗಿರೋ ಕ್ಲಾಸಸ್ಗೆ ಮಾತ್ರ ಇಲ್ಲಿ ಈ ಮೂಲಕ ನಾವು ಒಂದು ರಿಸರ್ವೇಷನ್ ಅಥವಾ ಅದಕ್ಕೋಸ್ಕರ ಒಂದು ಕಮಿಷನ್ನ ಸ್ಟಾರ್ಟ್ ಮಾಡೋಕ್ಕೆ ಇದು ಒಂದು 123rd ಅಮೆಂಡ್ಮೆಂಟ್ ಬಿಲ್ 2017 ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದ್ರದ್ದು ಇಂಪಾರ್ಟೆನ್ಸ್ ಏನಪ್ಪ ಅಂದರೆ ಇದ್ರದ್ದು ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಕರೆಂಟ್ಲಿ ಪ್ಲೇಸ್ ಅ ರೆಕಮೆಂಡೇಟರಿ ರೋಲ್ ಟು ದ ಗೌರ್ಮೆಂಟ್ ಆನ್ ಇನ್ಕ್ಲೂಷನ್ ಆರ್ ಎಕ್ಸ್ಕ್ಲೂಷನ್ ಆಫ್ ದ ಕಮ್ಯುನಿಟಿ ಇನ್ ದ ಸೆಂಟ್ರಲ್ ಲಿಸ್ಟ್ ಆಫ್ OBC. ಸೊ OBC ಲಿಸ್ಟಲ್ಲಿ ಈ ಅದರ್ ಬ್ಯಾಕ್ವರ್ಡ್ ಲಿಸ್ಟ್ ಕಾಸ್ಟ್ ಲಿಸ್ಟ್ ಅಂತ ಇದೆ ಅಲ್ವಾ, ಸೊ ಅದರಲ್ಲಿ ಯಾವುದೇ ಒಂದು ಜಾತಿ ಅಥವಾ ಕ್ಯಾಸ್ಟ್ನ ಹೆಸರನ್ನು ನೀವು ಇನ್ಕ್ಲೂಡ್ ಮಾಡಬೇಕು ಎಕ್ಸ್ಕ್ಲೂಡ್ ಮಾಡಬೇಕು ಅಂದರೆ ಈ NCBC ಒಂದು ರೆಕಮೆಂಡೇಶನ್ ಮಾಡುತ್ತೆ, ಓಕೆನಾ. ಸೊ ಅದನ್ನು ನಮ್ಮ ಕೇಂದ್ರ ಸರ್ಕಾರ ಒಪ್ಕೊಳ್ಬೋದು ಆದರೆ ಅಥವಾ ಬಿಡ್ಬೋದು. ಆದರೆ ಯಾವಾಗ ಇದಕ್ಕೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಅಂತ ಕೊಡುತ್ತೋ ಆವಾಗ ನಮ್ಮ ಗೌರ್ಮೆಂಟ್ ಅದನ್ನು ಖಂಡಿತವಾಗಿ ಒಪ್ಕೊಳ್ಳಲೇಬೇಕಾಗತ್ತೆ. ಸೊ ಅದೇನು ರೆಕಮೆಂಡೇಷನ್ ಕೊಟ್ಟರು ಅದು ಒಪ್ಕೊಳ್ಳಲೇಬೇಕಾಗತ್ತೆ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ದ ಪ್ರಪೋಸ್ಡ್ ಲೆಜಿಸ್ಲೇಷನ್ ವಿಲ್ ಅಲೋ ದ NCBC ಟು ಲುಕ್ ಇನ್ ಟು ಗ್ರೀವೆಸಲ್ ರಿಡ್ರೆಸಲ್ ಆ್ಯಂಡ್ ಸೇಫ್ ಗಾರ್ಡಿಂಗ್ ಆಫ್ ದ ಇಂಟ್ರೆಸ್ಟ್ ಆಫ್ ದ ಅದರ್ ಬ್ಯಾಕ್ವರ್ಡ್ ಕಾಸ್ಟ್ ಪವರ್ಸ್ ದಟ್ ಅಂಟಿಲ್ ನೋ ವೆಸ್ಟೆಡ್ ವಿತ್ ದ ಏನೋ ಶೆಡ್ಯೂಲ್ ಕಾಸ್ಟ್ ಕಮಿಷನ್. ಸೊ ಇಷ್ಟು ದಿವಸ ಶೆಡ್ಯೂಲ್ ಕಾಸ್ಟ್ ಕಮಿಷನ್ನು ಸಹ ಈ OBC ಕಾಸ್ಟ್ಗಳವರ ಕುಂದು ಕೊರತೆ ಅವರ ಒಂದು ಏನಾದರೂ ಹೆಚ್ಚು ಕಮ್ಮಿ ಆದರೆ ತೊಂದರೆ ಆದರೆ ಅವರ ಕೇಸ್ನೆಲ್ಲ ಸ್ಟಡಿ ಮಾಡ್ತಾ ಇತ್ತು. ಸೊ ಇವಾಗ ಆ ಪವರ್ ಬಂದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಅದೇ ರೀತಿ ಇಂಪಾರ್ಟೆಂಟ್ ಜಡ್ಜ್ಮೆಂಟ್ಸ್ ಆಫ್ ದ ಸುಪ್ರೀಂ ಕೋರ್ಟ್. ಸೊ ನಮ್ಮ ಉಚ್ಚ ನ್ಯಾಯಾಲಯದ ಒಂದು ಇಂಪಾರ್ಟೆಂಟ್ ಮುಖ್ಯವಾದ ಒಂದು ಜಡ್ಜ್ಮೆಂಟ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಸೊ ರೈಟ್ ಟು ಪ್ರೈವಸಿ ಅಂತ ಒಂದು ಜಡ್ಜ್ಮೆಂಟ್ ಬಂತು. ಸೊ ಇದೇನಪ್ಪ ಅಂದರೆ ಸುಪ್ರೀಂ ಕೋರ್ಟ್ ಆಸ್ ರೂಲ್ಡ್ ದಟ್ ದ ರೈಟ್ ಟು ಪ್ರೈವಸಿ ಈಸ್ ಇಂಟ್ರಿನ್ಸಿಕ್ ಟು ದ ಎಂಟೈರ್ ಫಂಡಮೆಂಟಲ್ ರೈಟ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಒಳಗಡೆನೆ ನಮ್ಮ ರೈಟ್ ಟು ಪ್ರೈವಸಿ ಸಹ ಅದರಲ್ಲೇ ಒಳಗೊಂಡಿದೆ. ದ ಕೋರ್ಟ್ ಹ್ಯಾಸ್ ಹೇಳ್ಡ್ ದಟ್ ದ ರೈಟ್ ಟು ಪ್ರೈವಸಿ ಈಸ್ ಪ್ರೊಟೆಕ್ಟೆಡ್ ಆಸ್ ಎ ಇಂಟ್ರಿನ್ಸಿಕ್ ಪಾರ್ಟ್ ಆಫ್ ದ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆ್ಯಂಡ್ ಆರ್ಟಿಕಲ್ 21 ಆ್ಯಂಡ್ ಆಲ್ಸೋ ಅಂಡರ್ ದ ಫ್ರೀಡಮ್ಸ್ ಗ್ಯಾರಂಟೀಡ್ ಬೈ ದ ಪಾರ್ಟ್ 3 ಆಫ್ ದ
ಕಾನ್ಸ್ಟಿಟ್ಯೂಷನ್. ಸೊ ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ ಇರೋ ಫ್ರೀಡಮ್ಸು, ಅದೇ ರೀತಿ ಆರ್ಟಿಕಲ್ 21 ಏನಪ್ಪ ಅಂದರೆ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂತ ಏನಿದೆ. ಸೊ ಇದ್ರೊಳಗಡೆನೆ ನಮ್ಮ ರೈಟ್ ಟು ಪ್ರೈವಸಿ ಸಹ ಒಂದು ಇಂಟ್ರಿನ್ಸಿಕ್ ಪಾರ್ಟ್. ಸೊ ಅದು ಒಂದು ಅದರಿಂದ ಬೇರ್ಪಡಿಸಲಿಕ್ಕೆ ಹೇಳಲಿಕ್ಕಾಗಲ್ಲ. ಸೊ ಓಕೆನಾ. ಸೊ ರೈಟ್ ಟು ಪ್ರೈವಸಿ ನಮ್ಮ ಖಾಸಗಿತನದ ಹಕ್ಕಿನ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಎಮರ್ಜೆನ್ಸಿ ಪ್ರಾವಿಷನ್ಸ್ ಇಂದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇದರಿಂದ ಹಲವಾರು ಕ್ವಶನ್ಸ್ ಬರ್ತಾನೆ ಇರುತ್ತೆ ಮತ್ತೆ ಮತ್ತೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಯಾವುದಪ್ಪ ಅಂದರೆ ಆರ್ಟಿಕಲ್ 352. ಓಕೆನಾ. ಸ್ಟೇಟ್ ಎಮರ್ಜೆನ್ಸಿ ಆರ್ ದ ಪ್ರೆಸಿಡೆನ್ಷಿಯಲ್ ರೂಲ್ ಅಂದರೆ ಆರ್ಟಿಕಲ್ 356. ಸೊ ಇವಾಗ ಅಟ್ ಪ್ರೆಸೆಂಟು ಪ್ರೆಸಿಡೆಂಟ್ ರೂಲ್ ಇರೋ ಸ್ಟೇಟು ಯಾವುದು, ಓಕೆನಾ, ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಫೈನಾನ್ಷಿಯಲ್ ಎಮರ್ಜೆನ್ಸಿ ಆರ್ಟಿಕಲ್ 360 ಅಂಡರ್ ಬರುತ್ತೆ. ಸೊ ಇದುವರೆಗೂ ನಮ್ಮ ಭಾರತದಲ್ಲಿ ಒಮ್ಮೆಯೂ ಸಹ ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಂದಿಲ್ಲ. ಆರ್ಟಿಕಲ್ 360 ಅಂಡರು ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಂದಿಲ್ಲ. ಓಕೆನಾ. ಸೊ ನೆಕ್ಸ್ಟ್ ಆರ್ಟಿಕಲ್ ಏನಪ್ಪ, ದ ಜಜ್ಮೆಂಟ್ಸ್ ಆಫ್ ದ 1954 ಆ್ಯಂಡ್ ದ 1962 ಹೆಲ್ಡ್ ದಟ್ ದ ರೈಟ್ ಟು ಪ್ರೈವಸಿ ವಾಸ್ ನಾಟ್ ಎ ಫಂಡಮೆಂಟಲ್ ರೈಟ್ ಅಂತ ಹೇಳ್ತಾರೆ. ಸೊ ಇದು ಮಿಸ್ಪ್ಲೇಸ್ ಆಗಿದೆ ಸ್ಲೈಡು, ಇದಕ್ಕೆ ಮುಂಚೆ ಬರಬೇಕಾಗಿತ್ತು. ಸೊ 1954 ಹಾಗೂ 1962 ಅಲ್ಲಿ ಜಜ್ಮೆಂಟ್ಸು ಫಂಡಮೆಂಟಲ್ ರೈಟ್ಸ್ಗೆ ಒಂದು ಭಾಗ ಅಲ್ಲ ಅಂತ ಹೇಳಿತ್ತು. ಬಟ್ ಇವಾಗ 2017 ರೈಟ್ ಟು ಪ್ರೈವಸಿ ಇಸ್ ಅ ಪಾರ್ಟ್ ಆಫ್ ಫಂಡಮೆಂಟಲ್ ರೈಟ್ ಅಂತ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಆರ್ಟಿಕಲ್ 370 ಕಾಂಟ್ರವರ್ಸಿ ತುಂಬ ಇದೆ. ಇಟ್ ಈಸ್ ರಿಲೇಟೆಡ್ ಟು ದ ಅಟೋನಾಮಸ್ ಸ್ಟೇಟಸ್ ಆಫ್ ದ ಸ್ಟೇಟ್ ಆಫ್ ಜಮ್ಮು ಕಾಶ್ಮೀರ್. ಸೊ ನಮ್ಮ ಅಟೋನಾಮಸ್ ಸ್ಟೇಟಸ್ ಅಂತ ಕೊಟ್ಟಿದ್ದೀವಿ ಜಮ್ಮು ಕಾಶ್ಮೀರ್ ರಾಜ್ಯಕ್ಕೆ. ಸೊ ಅದರಿಂದಾಗಿ ಒಂದು ಬಹಳಷ್ಟು ಒಂದು ಕಾಂಟ್ರವರ್ಸಿಗಳು ಬರ್ತಾ ಇದೆ. ಓಕೆನಾ. ಸೊ ಅದ್ರ ಬಗ್ಗೆ ಒಂದು ಕ್ವಶನ್ ಬರ್ಬೋದು, ಅದಕ್ಕಿಂತ ಡಿಸ್ಕಸ್ ಮಾಡ್ತೇನೆ. ಸುಪ್ರೀಂ ಕೋರ್ಟ್ ರೀಸೆಂಟ್ಲಿ ಸೆಡ್ ದಟ್ ದ ಆರ್ಟಿಕಲ್ 370 ಆಫ್ ದ ಕಾನ್ಸ್ಟಿಟ್ಯೂಷನ್ ಇಸ್ ನಾಟ್ ದ ಟೆಂಪ್ರರಿ ಪ್ರಾವಿಜನ್. ಸೊ ಈವನ್ ದೋ ಇಟ್ ಈಸ್ ಇನ್ಕ್ಲೂಡೆಡ್ ಇನ್ ದ ಟೆಂಪ್ರರಿ ಪ್ರಾವಿಜನ್ಸಲ್ಲಿ ಇದ್ದರೂ, ಆರ್ಟಿಕಲ್ ಪಾರ್ಟ್ ಆಫ್ ಟೆಂಪ್ರರಿ ಪ್ರಾವಿಜನ್ಸಲ್ಲಿ ಇದ್ದರೂ ಸಹ ಈ ಆರ್ಟಿಕಲ್ ಇಸ್ ನಾಟ್ ಅ ಟೆಂಪ್ರರಿ ಪ್ರಾವಿಷನ್ ಅಂತ ಹೇಳ್ತಾರೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 370, ಎಕ್ಸೆಪ್ಟ್ ಫಾರ್ ಡಿಫೆನ್ಸ್ ಆಫ್ ಫಾರಿನ್ ಅಫೇರ್ಸ್, ಫೈನಾನ್ಸ್ ಆ್ಯಂಡ್ ಕಮ್ಯುನಿಕೇಷನ್ಸ್. ಓಕೆನಾ. ಸೊ ಈ ನಾಲ್ಕು ವಿಷಯಗಳನ್ನು ಬಿಟ್ಟು ಬಾಕಿ ಎಲ್ಲನೂ ನೀಡ್ಸ್ ದ ಸ್ಟೇಟ್ ಗೌರ್ಮೆಂಟ್ ಅನ್ನು, ಜಮ್ಮು ಕಾಶ್ಮೀರಲ್ಲಿರುವ ಸ್ಟೇಟ್ ಗೌರ್ಮೆಂಟ್ದು ಪರ್ಮಿಷನ್ ನಮಗೆ ಬೇಕಾಗುತ್ತೆ. ಓಕೆನಾ. ಯಾವುದ್ಯಾವ್ದು ಬಿಟ್ಟು, ಡಿಫೆನ್ಸು, ಫಾರಿನ್ ಅಫೇರ್ಸು, ಫೈನಾನ್ಸು, ಕಮ್ಯುನಿಕೇಷನ್ಸು. ಸೊ ಇದು ನಾಲ್ಕು ಬಂದು ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೋದು, ತನ್ನ ಇಚ್ಛೆಯಂತೆ ತನ್ನ ಜಮ್ಮು ಕಾಶ್ಮೀರಲ್ಲೂ ಸಹ ಇಂಪ್ಲಿಮೆಂಟ್ ಮಾಡ್ಬೋದು. ಸೊ ಅದು ಬಿಟ್ಟು ಬೇರೆ ಏನೇ ಆದ್ರೂ ಲಾನಾಗಲಿ ಒಂದು ಆ್ಯಕ್ಟ್ ಆಗಲಿ ಮಾಡಬೇಕಂದ್ರೆ, ಸೊ ಅದು ಬಂದು ಜಮ್ಮು ಕಾಶ್ಮೀರ ಪಾರ್ಲಿಮೆಂಟಲ್ಲಿ ಒಂದು ವಿಧಾನಸಭೆಯಲ್ಲಿ ಸಪ್ರೇಟಾಗಿ ಪ್ಲಾಸ್ ಮಾಡಬೇಕಾಗುತ್ತೆ. ಸೊ ಅದರಿಂದಾಗಿ ಇಟ್ ಪ್ರೊವೈಡ್ಸ್ ಎ ಸ್ಪೆಷಲ್ ಸ್ಟೇಟಸ್. ಸೊ ದಸ್ ದ ಸ್ಟೇಟ್ಸ್ ಲೀವ್ ಅಂಡರ್ ಎ ಸೆಪ್ರೇಟ್ ಸೆಟ್ ಆಫ್ ಲಾಸ್ ಇನ್ಕ್ಲೂಡಿಂಗ್ ದೋಸ್ ರಿಲೇಟೆಡ್ ಟು ಸಿಟಿಸನ್ಶಿಪ್, ಓನರ್ಶಿಪ್ ಆಫ್ ಪ್ರಾಪರ್ಟಿ, ಫಂಡಮೆಂಟಲ್ ರೈಟ್ಸ್ ಆ್ಯಸ್ ಕಂಪೇರ್ಡ್ ಟು ಅದರ್ ಇಂಡಿಯನ್. ಸೊ ಇವಾಗ ಪ್ರಾಪರ್ಟಿ ತೊಗೊಳೋದ್ರಲ್ಲಿರ್ಬೋದು ಹಾಗೂ ನಮ್ಮ ಫಂಡಮೆಂಟಲ್ ರೈಟ್ಸ್ ಹಾಗೂ ಸಿಟಿಸನ್ಶಿಪ್ ಇದೆಲ್ಲದಕ್ಕೂ ಅವರಿಗೆ ಒಂದು ಸೆಪ್ರೇಟ್ ಆದ ರೂಲ್ಸು, ರೆಗ್ಯುಲೇಷನ್ಸ್ ಇದೆ. ಇಂಡಿಯಾಗೆ ಸೆಪ್ರೇಟು ಹಾಗೂ ಜಮ್ಮು ಕಾಶ್ಮೀರ್ಗೆ ಸೆಪ್ರೇಟ್ ಆಗಿದೆ. ಸೊ ಇದರಿಂದಾಗಿ ಇಂಡಿಯನ್ ಸಿಟಿಸನ್ಸ್ ಫ್ರಮ್ ಅದರ್ ಸ್ಟೇಟ್ಸ್ ಕೆನಾಟ್ ಪರ್ಚೇಸ್ ಲ್ಯಾಂಡ್ ಆ್ಯಂಡ್ ಪ್ರಾಪರ್ಟಿ ಇನ್ ಜಮ್ಮು ಕಾಶ್ಮೀರ್. ಸೊ ನಾವಿವಾಗ ಕರ್ನಾಟಕದಿಂದ ಹೋಗಿ ಜಮ್ಮು ಕಾಶ್ಮೀರಲ್ಲಿ ನೆಲನ ಖರೀದಿ ಮಾಡ್ತೀವಿ ಅಂದರೆ ಅದಕ್ಕೆ ನಮಗೆ ರೈಟ್ಸ್ ಇರೋದಿಲ್ಲ. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಆರ್ಟಿಕಲ್ 360 ಅಂಡರು ಡಿಕ್ಲೇರ್ ಮಾಡಲಿಕ್ಕೆ ಒಂದು ಪವರ್ ಇಲ್ಲ. ಸೊ ನಾವು ಡಿಕ್ಲೇರ್ ಮಾಡಬೇಕು ಅಂದರೂ ಸಹ ಅದಕ್ಕೆ ಅಲ್ಲಿನ ಸ್ಟೇಟ್ ಅಸೆಂಬ್ಲಿ ಬಂದು ಅಪ್ರೂವಲ್ ಕೊಟ್ಟರೆನೇ ಸಹ ನಾವು ಅಲ್ಲಿ ಡಿಕ್ಲೇರ್ ಮಾಡ್ಬೋದು. ಸೊ ಸೆಂಟ್ರಲ್ ಕ್ಯಾನ್ ಡಿಕ್ಲೇರ್ ಎಮರ್ಜೆನ್ಸಿ ಇನ್ ದ ಸ್ಟೇಟ್ ಓನ್ಲಿ ಇನ್ ದ ಕೇಸ್ ಆಫ್ ವಾರ್ ಆರ್ ಎಕ್ಸ್ಟರ್ನಲ್ ಅಗ್ರೆಷನ್. ಸೊ ಅಲ್ಲಿ ಆರ್ಮ್ಡ್ ರೆಬಿಲಿಯನ್ ಮೂಲಕ ಒಂದು ತೊಂದರೆ ಆಗ್ತಾ ಇದೆ ಅಂತ ಅನ್ನೋದು ಒಂದು ಪರಿಸ್ಥಿತಿಯಲ್ಲಿ ಮಾತ್ರ ಅಲ್ಲಿ ಒಂದು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ಬೋದು. ಸೊ ನೆಕ್ಸ್ಟ್ ಏನಪ್ಪಾ ಅಂದರೆ, ದ ಯೂನಿಯನ್ ಗೌರ್ಮೆಂಟ್ ಕ್ಯಾನ್ ದೇರ್ ಫೋರ್ ನಾಟ್ ಡಿಕ್ಲೇರ್ ಎಮರ್ಜೆನ್ಸಿ ಆನ್ ರೂಟ್ ಆಫ್ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆರ್ ಎಮಿನೆಂಟ್ ಡೇಂಜರ್ ಅನ್ಲೆಸ್ ಇಟ್ ಈಸ್ ಮೇಡ್ ಅಟ್ ದ ರಿಕ್ವೆಸ್ಟ್ ಆಫ್ ಓರ್ ವಿತ್ ದ ಕನ್ಕರೆನ್ಸ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಸೊ ಸ್ಟೇಟ್ ಗೌರ್ಮೆಂಟು ಯೂನಿಯನ್ ಗೌರ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಬೇಕು. ಓಕೆನಾ. ಸೊ ಸ್ಟೇಟ್ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡುತ್ತೆ, ಅವಾಗ ಅಲ್ಲಿ ಒಂದು ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಅಂಡರ್ ಆರ್ಟಿಕಲ್ 370 ದ ಇಂಡಿಯನ್ ಪಾರ್ಲಿಮೆಂಟ್ ಕೆನಾಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ಬಾರ್ಡರ್ ಆಫ್ ಸ್ಟೇಟ್. ಓಕೆನಾ. ಸೊ ನಮ್ಮದು ಬಾರ್ಡರ್ ಆಫ್ ಸ್ಟೇಟ್ ಇವಾಗ ತೆಲಂಗಾಣ ನ ಫಾರ್ಮ್ ಮಾಡಿದ್ವಿ, ಒಂದು ಸ್ಟೇಟ್ನ ಬೈಫರ್ಕೇಟ್ ಮಾಡಿದ್ವಿ, ಆಂಧ್ರ ಪ್ರದೇಶ್ ಅಂತ ತೆಲಂಗಾಣ ಅಂತ ಮಾಡಿದ್ವಿ. ಸೊ ಅದೇ ರೀತಿ ನಾವು ಜಮ್ಮು ಕಾಶ್ಮೀರಲ್ಲಿ ಮಾಡಲಿಕ್ಕಾಗಲ್ಲ, ಬಿಕಾಸ್ ಇಟ್ ಈಸ್ ಆಟೋನಾಮಸ್, ಇಟ್ ಹ್ಯಾಸ್ ಪ್ರೊಟೆಕ್ಷನ್ಸ್ ಅಂಡರ್ ಆರ್ಟಿಕಲ್ 370. ಅದೇ ರೀತಿ
ಆರ್ಟಿಕಲ್ 35 ಏನು ಸಹ ಬಹಳಷ್ಟು ಬಾರಿ ನಮ್ಮ ನ್ಯೂಸ್ ಪೇಪರಲ್ಲಿ ನೋಡಿರ್ತೀವಿ. ಸೊ ಇದೇನಪ್ಪ ನ್ಯೂಸ್ನಲ್ಲಿದೆ ಅಂದರೆ, ಇಟ್ ಈಸ್ ಅ ಪ್ರಾವಿಷನ್ ಇನ್ಕ್ಲೂಡೆಡ್ ಇನ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗಿವಿಂಗ್ ದ ಜಮ್ಮು ಕಾಶ್ಮೀರ್ ಅಂಡ್ ದ ಜಮ್ಮು ಕಾಶ್ಮೀರ್ ಸ್ಟೇಟ್ ಲೆಜಿಸ್ಲೇಟರ್ ಟು ಡಿಸೈಡ್ ದ ಪರ್ಮನೆಂಟ್ ರೆಸಿಡೆಂಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಅಲ್ಲಿ ಪರ್ಮನೆಂಟ್ ರೆಸಿಡೆಂಟ್ಸು ಜಮ್ಮು ಕಾಶ್ಮೀರಲ್ಲಿ ಇರೋರಿಗೆ ಮಾತ್ರ ಅಲ್ಲಿ ಜಾಬ್ ಆಪರ್ಚುನಿಟೀಸ್ ಇರ್ಬೋದು, ವೆಲ್ಫೇರ್ ಸ್ಕೀಮ್ಸಲ್ಲಿ ಅವ್ರಿಗೆ ಅವಕಾಶ ಇರ್ಬೋದು, ಅದೇ ರೀತಿ ನೆಲ ದ ಪರ್ಚೇಸ್ ಆಫ್ ದ ಲ್ಯಾಂಡ್ ಇರ್ಬೋದು. ಸೊ ಇದೆಲ್ಲ ಬಂದು ಪರ್ಮನೆಂಟ್ ರೆಸಿಡೆಂಟ್ಸ್ಗೆ ಮಾತ್ರ ಒಂದು ಅವಕಾಶ ಇದೆ. ಸೊ ಈ ಪರ್ಮನೆಂಟ್ ರೆಸಿಡೆಂಟ್ಸ್ಗೆ ಸ್ಪೆಷಲ್ ರೈಟ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅಂಡರ್ ದ ಪಬ್ಲಿಕ್ ಸೆಕ್ಟರ್ ಜಾಬ್ಸ್, ಅಕ್ವಿಸಿಷನ್ ಆಫ್ ದ ಪ್ರಾಪರ್ಟಿ ವಿತ್ ಇನ್ ದ ಸ್ಟೇಟ್ಸ್, ಸ್ಕಾಲರ್ಶಿಪ್ಸ್ ಆ್ಯಂಡ್ ಪಬ್ಲಿಕ್ ಏಡ್ ಆ್ಯಂಡ್ ವೆಲ್ಫೇರ್ ಪ್ರೋಗ್ರಾಮ್ಸ್. ನಾ ಹೇಳಿದಾಗೆ ಪಬ್ಲಿಕ್ ಸೆಕ್ಟರ್ ಜಾಬ್ಸ್ ಅಂದರೆ ಗೌರ್ಮೆಂಟ್ ಜಾಬ್ಸು, ಅದೇ ರೀತಿ ಪ್ರಾಪರ್ಟಿ ತೊಗೊಳಕ್ಕಿರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಹಾಗೆ ಪಬ್ಲಿಕ್ ಏಡ್ ಆ್ಯಂಡ್ ವೆಲ್ಫೇರ್ ಪ್ರೋಗ್ರಾಮ್ಸು ಸಹ ಇದು ಒಂದು ಸ್ಪೆಷಲ್ ಸ್ಟೇಟಸ್ ಅಂತ ಇರುತ್ತೆ ಯಾರಿಗೆ, ಪರ್ಮನೆಂಟ್ ರೆಸಿಡೆಂಟ್ಗಳಿಗೆ. ಸೊ ಆರ್ಟಿಕಲ್ 35A ಪ್ರೊಟೆಕ್ಟ್ ಸರ್ಟನ್ ಪ್ರಾವಿಷನ್ಸ್ ಆಫ್ ದ ಜಮ್ಮು ಕಾಶ್ಮೀರ್ ಕಾನ್ಸ್ಟಿಟ್ಯೂಷನ್ ವಿಚ್ ಡಿನೈಸ್ ಪ್ರಾಪರ್ಟಿ ಆ್ಯಂಡ್ ರೈಟ್ಸ್ ಟು ನೇಟಿವ್ ವುಮೆನ್. ಸೊ ಇವಾಗ ಜಮ್ಮು ಕಾಶ್ಮೀರದ ಒಂದು ಮಹಿಳೆ ಇಲ್ಲಿ ಬಂದು ಕರ್ನಾಟಕದ ಒಬ್ಬ ವ್ಯಕ್ತಿನ ಮದುವೆ ಮಾಡ್ಕೋತಾರೆ, ಓಕೆನಾ. ಸೊ ಅದೇ ರೀತಿ ಆವಾಗ ಏನಾಗುತ್ತೆ ಅಂದರೆ, ಅವರಿಗೆ ಬಂದು ಅಲ್ಲಿನ ಒಂದು ಪರ್ಮನೆಂಟ್ ರೆಸಿಡೆಂಟ್ ಸ್ಟೇಟಸ್ ಹೊರಟೋಗುತ್ತೆ, ಅವರ ಮಕ್ಕಳಿಗೂ ಸಹ ಆ ಸ್ಟೇಟಸ್ಸು ಬರೋದಿಲ್ಲ. ಸೊ ಅವರು ಆ ರೈಟ್ಸ್ನ ಕಳ್ಕೋತಾರೆ. ಸೊ ಜಮ್ಮು ಕಾಶ್ಮೀರ್ನಲ್ಲಿ ಇರುವ ಒಬ್ಬ ಪರ್ಮನೆಂಟ್ ರೆಸಿಡೆಂಟ್, ಅದೇ ಒಬ್ಬ ವ್ಯಕ್ತಿ, ಒಬ್ಬ ಮ್ಯಾನ್, ಇಫ್ ಎ ಮ್ಯಾನ್ ಮ್ಯಾರೀಸ್ ಎ ವುಮೆನ್ ಫ್ರಮ್ ಅದರ್ ಸ್ಟೇಟ್, ಇಟ್ ಈಸ್ ನಾಟ್ ಅಪ್ಲಿಕಬಲ್ ಟು ಹಿಮ್. ಓನ್ಲಿ ಇಫ್ ಎ ವುಮೆನ್ ಹೂ ಈಸ್ ಎ ಪರ್ಮನೆಂಟ್ ರೆಸಿಡೆಂಟ್, ಶಿ ಮ್ಯಾರೀಸ್ ಎ ಮ್ಯಾನ್ ಫ್ರಮ್ ಔಟ್ ಆಫ್ ದ ಸ್ಟೇಟ್, ಶಿ ವಿಲ್ ಲೂಸ್ ದ ಪರ್ಮನೆಂಟ್ ರೆಸಿಡೆಂಟ್ ರೈಟ್ಸ್, ಓಕೆನಾ. ಸೊ ಅದೇ ರೀತಿ ದ ಆರ್ಟಿಕಲ್ 35A empowers the state legislator to frame any law without attracting a challenge on grounds of violating the right to equality of the people from other states or any other right under constitution. So now separate aagi navu ee riti madodu adu namma fundamental rights ke ullanghane aagodilva anta kelidre illa, yakandre avarge 35A under protection ide. So adhe riti issues with article 35A yenu anta nodrana. So article 35A was incorporated into Indian constitution in 1954 by a presidential order. So idene controversy irudu. So 35A na avaru ondu constitutional amendment mulaka insert madilla. So presidential order was issued under the article 370 of the Indian constitution to add article 35A. So idena ondu constitutional amendment mulaka avaru tandilla, just ondu presidential order mulaka tandidare. So iddene ondu controversy agirado. The parliament was not consulted, whereas the article 368 yavdo namma tiddupadi taruva ondu constitutional amendment taruva ondu article mandates that only parliament can amend the constitution by introducing a new article. ಸೊ 35A ಅನ್ನೋದು ಒಂದು ಹೊಸ ಆರ್ಟಿಕಲ್. ಸೊ ಅದನ್ನು ಇಂಟ್ರೊಡ್ಯೂಸ್ ಮಾಡುವಾಗ ನೀವು ಸಾಂವಿಧಾನಿಕ ತಿದ್ದುಪಡಿ ಮಾಡಿಲ್ಲ, ಒಂದು ಪ್ರೆಸಿಡೆನ್ಷಿಯಲ್ ಆರ್ಡರ್ ಮೂಲಕ ಒಂದು ಇನ್ಸರ್ಟ್ ಮಾಡಿದ್ದೀರಾ. ಸೊ ಅದರಿಂದಾಗಿ ಅದಕ್ಕೆ ಪವರ್ ಇಲ್ಲ ಅಂತ ಒಂದು ನಮಗೆ ನಮಗೆಲ್ಲರಿಗೂ ಸಹ, ಜಮ್ಮು ಕಾಶ್ಮೀರ್ ಈಸ್ ಆಲ್ಸೋ ಎ ಸ್ಟೇಟ್ ಆಫ್ ಇಂಡಿಯಾ. ಸೊ ಅಲ್ಲಿ ನಾವು ಏನಕ್ಕೆ ನಮಗೆ ನೆಲ ಹಾಕೋಕೆ ಖರೀದಿ ಇಲ್ಲ, ನಾವು ಅಲ್ಲಿ ಹೋಗಿ ಕೆಲಸ ಮಾಡೋ ಹಾಗಿಲ್ಲ. ಅದೇ ರೀತಿ ಒಬ್ಬ ಮಹಿಳೆ ಬೇರೆ ರಾಜ್ಯದ ಒಬ್ಬ ವ್ಯಕ್ತಿಯನ್ನು ಮದುವೆ ಆದರೆ ಅವಳಿಗೆ ಪರ್ಮನೆಂಟ್ ರೆಸಿಡೆಂಟ್ ಸ್ಟೇಟಸ್ ಹೊರಟೋಗುತ್ತೆ. ಸೊ ಇದೆಲ್ಲ ಬಂದು ಬಹಳಷ್ಟು ಕಾಂಟ್ರವರ್ಸಿಗೆ ಆಗ್ತದೆ. ಸೊ ಕೊನೆಯದಾಗಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ನೋಡೋಣ. ಸೊ ಇದೇನಪ್ಪ ಅಂದರೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಇಸ್ ಎ proposal to have a generic set of governing laws for every citizens without taking into consideration of the religion. So usually uniform civil code andre en heltarappa andre Muslims anta helibuttare. So ad aldenuve bere minorities, religious minorities avrgunuve bahalashtu tondare aagtade, whether it they are Christians hagu Parsis. So avrudella religious rules bere irutte. ಸೊ ಅದೇ ರೀತಿ ಈ ಒಬ್ಬೊಬ್ಬ ರಿಲಿಜಿಯನ್ಸ್ಗೂ ಒಂದೊಂದು ರೂಲ್ಸ್ ಇದೆ. ಯಾವ ರೀಜನಲ್ಲಿ ಅಡಾಪ್ಷನ್, ಮಕ್ಕಳ ದತ್ತು ತೊಗೊಂಡುಕೊಳ್ಳುವುದು, ಅದೇ ರೀತಿ ಆಸ್ತಿನ ಟ್ರಾನ್ಸಾಕ್ಷನ್ ಮಾಡುವುದು, ಅದೇ ರೀತಿ ಅಡಾಪ್ಷನ್ನು, ಮ್ಯಾರೇಜು, ಡಿವೋರ್ಸು, ಅದೇ ರೀತಿ ಮಕ್ಕಳ ಅಡಾಪ್ಷನ್ ಮಾಡುವುದು, ಹಾಗೆ ತಂದೆಯಿಂದ ಮಗಳಿಗೆ ಬರುವ ಒಂದು ಆಸ್ತಿ ಹಕ್ಕು, ಇದೆಲ್ಲ ಬಂದು ಒಂದೊಂದು ರಿಲಿಜಿಯನ್ಗೂ ಒಂದೊಂದು ಥರ ಇದೆ. ಸೊ ನಮ್ಮದು ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಲಾ ಇರ್ಬೋದು, ಅದೇ ರೀತಿ ನಮ್ಮ ಮುಸ್ಲಿಮರಿಗೆ ಒಂದು ಥರ ಇದೆ, ಅದೇ ರೀತಿ ಕ್ರಿಶ್ಚಿಯನ್ಸ್ಗೆ ಒಂಥರ ಇದೆ. ಸೊ ಇದೇ ರೀತಿ ಒಂದೊಂದು ರಿಲಿಜಿಯನ್ಗೆ ಒಂದೊಂದು ಥರ ಸಿವಿಲ್ ಕೋಡ್ಸ್ ಇದೆ. ಸೊ ಈ ಸಿವಿಲ್ ಕೋಡ್ನೆಲ್ಲ
ಒಂದೇ ರೀತಿ ಯೂನಿಫಾರ್ಮ್ ತರಬೇಕು ಅಂತ ಒಂದು ಪ್ರಪೋಸಲ್ ಇದೆ. ಸೊ ಇದು ಎಷ್ಟು ಮಟ್ಟಿಗೆ ಫೀಸಿಬಲ್ ಅಂತ ಇಂಡಿಯಾದಲ್ಲಿ ನೋಡೋಣ. ಸೊ ಅದೇ ರೀತಿ ಆರ್ಟಿಕಲ್ 44 ಆಫ್ ದ ಏಕರೂಪ ಇದು ಏನು ದ ಆರ್ಟಿಕಲ್ 44 ಆಫ್ ದ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ದೇ ಶುಡ್ ಬಿ ಎ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಹೇಳುತ್ತೆ. ಸೊ ಅದೇ ರೀತಿ ಸಿನ್ಸ್ ದ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆರ್ ಓನ್ಲಿ ಗೈಡ್ಲೈನ್ಸ್ ಇಟ್ ಈಸ್ ನಾಟ್ ಮ್ಯಾಂಡೇಟರಿ ಟು ಯೂಸ್ ದೆಮ್. ಸೊ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಈಸ್ ಓನ್ಲಿ ಎ ಗೈಡ್ಲೈನ್ಸ್. ಅದನ್ನು ನಾವು ಖಂಡಿತವಾಗಿಯೂ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಏನೂ ನಮಗೆ ರೂಲ್ಸ್ ಇಲ್ಲ. ಓಕೆನಾ? ಸೊ ಅದೇ ರೀತಿ ಈ ನಮ್ಮ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಇಂಪ್ಲಿಮೆಂಟ್ ಮಾಡೋರಿಂದ ನಮ್ಮ ರಿಲಿಜಿಯಸ್ ಮೈನಾರಿಟೀಸ್ ಅವರ ಸೆಂಟಿಮೆಂಟ್ಸ್ ಎಲ್ಲ ಅಫೆಕ್ಟ್ ಆದಂಗಾಗುತ್ತೆ, ಹರ್ಟ್ ಆದಂಗಾಗುತ್ತೆ. ಸೊ ನಾವು ರಿಲಿಜಿಯಸ್ ಇಶ್ಯೂಸಲ್ಲಿ ಬಹಳಷ್ಟು ಇಂಟರ್ಫಿಯರ್ ಆಗಲಿಕ್ಕಾಗಲ್ಲ. ನೀವು ಈಗಲೇ ನೋಡ್ತಿರ್ಬೋದು, ಸೊ ಶಬರಿಮಲೆ ಇಶ್ಯೂ ಇರ್ಬೋದು ಅಥವಾ ಟ್ರಿಪಲ್ ತಲಾಖ್ ಇರ್ಬೋದು, ಸೊ ಬಹಳಷ್ಟು ಕಾಂಟ್ರವರ್ಸಿ ಇದೆ. ಸೊ ರಿಲಿಜಿಯಸ್ ವಿಷಯದಲ್ಲಿ ನಾವು ಇಂಟರ್ಫಿಯರ್ ಆದಾಗ ಸೊ ಬಹಳಷ್ಟು ಒಂದು ಹಿಂಸಾಚಾರ ನಡಿಬೋದು, ಜನರಿಗೆ ತೊಂದರೆ ಆಗುತ್ತೆ. ಸೊ ಅದರಿಂದಾಗಿ ಎಲ್ಲರ ಒಂದು ವ್ಯೂಸ್ನ ತಗೊಂಡು ಸೊ ನಾವು ಒಂದು ಒಂದು ಬಹಳಷ್ಟು ಒಂದು ಮಾತುಕತೆ ಆದಮೇಲೆ ಈ ಥರ ಡಿಸಿಷನ್ ತೊಗೊಳ್ಳಿ. ಸೊ ವಿ ಹ್ಯಾವ್ ಟು ಗೋ ಫಾರ್ ಅ ಲಾಟ್ ಆಫ್ ಡಿಸ್ಕಷನ್ ಆ್ಯಂಡ್ ಟೇಕಿಂಗ್ ದ ವ್ಯೂಸ್ ಆ್ಯಂಡ್ ಥಾಟ್ಸ್ ಆಫ್ ಎವ್ರಿಬಡಿ, ದೆನ್ ಓನ್ಲಿ ವಿ ಕ್ಯಾನ್ ಇಂಪ್ಲಿಮೆಂಟ್ ಸಚ್ ಒಂದು ಡ್ರಾಸ್ಟಿಕ್ ಮೆಷರ್ನ ನಾವು ತೊಗೋಬೋದು. ಸೊ ಓಕೆನಾ? ಸೊ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಹಾಗೂ ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ. ಸೊ ಇದರಿಂದಾಗಿ ಬಹಳಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಶೇರ್ ಆಗುತ್ತೆ. ಥ್ಯಾಂಕ್ ಯು.